ಇನ್ನು ಮಾಜಿ ಸಚಿವ ನಾಗೇಂದ್ರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ನಾಗೇಂದ್ರ ಬಂಧನದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಮಾಹಿತಿ ಸಿಕ್ಕಿದೆಯೋ ಆ ಆಧಾರದಲ್ಲಿ ಇಡಿ ಅವರು ಬಂಧಿಸಿದ್ದಾರೆ. ಆದರೆ ಇದನ್ನು ರಾಜಕೀಯವಾಗಿ ಬಳಸಬಾರ್ದು, ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ರಾಜಕೀಯ ಅಸ್ತ್ರ ಮಾಡ್ಕೋಬಾರ್ದು. ತನಿಖೆಗೆ ನಮ್ಮ ತಕರಾರಿಲ್ಲ, CID ತನಿಖೆ ನಡೀತಾ ಇತ್ತು, ಆದರೆ ಪ್ರಕರಣದಲ್ಲಿ ಇದ್ದಕ್ಕಿದ್ದಂತೆ ಇಡಿ ಪ್ರವೇಶ ಆಯಿತು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದ್ದಕ್ಕಿದ್ದಂತೆ ಅಲ್ಲ, ಇಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಪ್ಲೈ ಆಗ್ತಾ ಇದೆ, ಅಟ್ರ್ಯಾಕ್ಟ್ ಆಗ್ತಾ ಇದೆ, ಅದು ಗೊತ್ತಾಗಿನ ಇಡಿ ಅವರು ಬಂದಿರತಕ್ಕಂಥದ್ದು. ಇನ್ನೇನು ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡಿ ಅವರು ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ, ಅವ್ರಿಗೇನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂಥೇಳಿ ನಿನ್ನೆ ಹೇಳಿದ್ದೆ ನಾನು. ಈಗ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ನಾಗೇಂದ್ರ ಅವರನ್ನು. ಅವ್ರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸ್ಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ED ಗಳು CBI ಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು ಎಲ್ಲ.